ಏನ್ ಮಾತಾಡ್ತೀಯ ನೀನು ಅವ್ರಿ? ಅಲ್ಲಮ್ಮಷ್ಟೇ, ನಿಮ್ ಸ್ಕೂಲ್ ಅಲ್ಲಿ ನಾನ್ ಒಬ್ಬನೇನಾರ ನೀವು ಧರ್ಮಕ್ಕೆ ಸಂಬಳ ತಗೊಳ್ತೀರ? ಎಲ್ಲಾರ ಮುಂದೆ ಉಮ್ಮಾರ ಮಾಡ್ಬೇಡ, ಸುಮ್ನಿರೋ. ಏಯ್, ಇಷ್ಟೆಲ್ಲ ಮಾತಾಡ್ತಿಲ್ಲ, ನನ್ನೇ ವಿಚಾರಿಸ್ತಿಲ್ಲ ನೀನು. ಯಾಕೋ ಲೇಟು, ಯಾಕೋ ಲೇಟು? ಬೇಡ ಮಾಷ್ಟ್ರೆ, ಹೇಳಿದ್ರೆ ನೀವು ನಂಬಲ್ಲ. ನಂಬ್ತೀನಪ್ಪ, ನಾವು ನಂಬ್ತೀನೋ? ಯಾರು ಮಾಷ್ಟ್ರೆ, ಆ ಪ್ರಶ್ನೆ ಬಿಟ್ಟು ಬಿಡಿ, ಬೇರೆ ಪ್ರಶ್ನೆ ಕೇಳಿ. ನೀವು ನಂಬಲ್ಲ. ಏ, ನಂಬ್ತೀನಪ್ಪ ನಾನು. ಬೇಡ, ಆ ಪ್ರಶ್ನೆ ಬಿಟ್ಟು ಬಿಡಿ, ನಂಬಲ್ಲ ಅಲ್ವಾ? ಏ, ನಮ್ ತಾಯಣ್ಣಗೂ ನಂಬ್ತೀನಿ ಹೇಳು. ತಾಯಣ್ಣಗೆ ನಂಬ್ತೀರಿ ತಾನೆ? ನಂಬ್ತೀನಪ್ಪ. ನೀನು ಪ್ರಯಾಣ ಹಾಕ್ತಿದ್ದೀರಾ? ನೀವು ನಂಬ್ತೀನಿ ಹೇಳ, ಹೇಳ ಹೇಳ. ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತಾ ಅಂಗಳಕ್ಕೆ ಇಳುವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತು ನಮ್ಮ ಆಸ್ಟ್ರೇಲಿಯಾದ ಮಿನಿಸ್ಟರ್ ಟರ್ನ್ ಬುಲ್ ಅವರು ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು, ಈ ಮಹಾನುಭಾವರು ನನ್ನ ಕುಡುಕನ ಮನೆಗೆ ಯಾಕೆ ಬಂದ್ರಪ್ಪ? ಒಂದು ಪ್ರಶ್ನೆ ಕೇಳಿದ್ರು ಮೋದಿಜಿಯವರು, ಆಸ್ಟ್ರೇಲಿಯಾದಲ್ಲಿ ಕೃಷಿಕರು ಕಡಿಮೆ ಆಗಿದ್ದಾರೆ, ಒಂದು 25 ಕೃಷಿಕರನ್ನು ಹುಡ್ಕೊಂಡು ಕೊಡು, ನಾವು ಕಳಿಸ್ಬೇಡ ಅಂತ ಹೇಳಿದ್ರು. 25 ಕೃಷಿಕರನ್ನು ಕಳಿಸಿ ಏರ್ಪೋರ್ಟ್ ತನಕ ಬಿಟ್ಟು ಬರುವಾಗ ಇಷ್ಟು ಲೇಟ್ ಆಯ್ತು. ನೀವು ನಂಬಲ್ಲ. ತನ್ಮೂಲ್ ಮೋದಿ ಕೃಷಿಕರು ನಂಬಲ್ಲ, ನಂಬಲ್ಲ, ನಂಬಲ್ಲ. ತಾಯಿ ಮೇಲೆ ಹಣ ನಂಬ್ತೀನಿ, ನಂಬ್ತೀನಿ, ನಂಬ್ತೀನಿ. ಓಕೆ, ನಂಬ್ತೀನಿ ಬಿಡು, ಕರೆಕ್ಟ್ ಆಗಿ. ಮತ್ತೆ ಕೋಟಕ್ಕಾದ್ರೆ ನೀವೇ ನಂಬ್ತೀನಿ ಬಿಡು, ನಂಬ್ತೀನಿ ಬಿಡು. ಹೇಳ್ತಲ್ಲ, ನಂಬ್ತೀನಿ. ಸುಮ್ಮನೆ ಸುಮ್ಮನೆ ಆಯ್ತಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಸರಳವಾಗಿ ಹೇಳೋ. ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು. ಮಾಸ್ಟರ್ ಅಂದ್ರೆ ನೀವು ಪ್ರಶ್ನೆ ಕೇಳಿರುವವರು, ಶಿಷ್ಯ ಅಂದ್ರೆ ನಾನು ಉತ್ತರ ಕೊಡುವ. ಇವತ್ತಂಗಿಲ್ವಲ್ಲಪ್ಪ, ಇವತ್ತಂಗಿಲ್ವಲ್ಲೋ ಕಂದ. ನಾನು ಹೇಳ್ತೀನಿ ಕೇಳೋ. ಒಂದೇ ಒಂದು ಮಾತು, ಬಹಳ ಸಿಂಪಲ್ ಆದ ಪ್ರಶ್ನೆ. ಈ ತರ ಇಷ್ಟೊಂದು ಸುಳ್ಳು ಹೇಳೋದ್ನ ನೀನು ಎಲ್ಲೋ ಕಲ್ತೆ? ನಿಮಗೆ ಹೇಳಿದ್ರೆ ಬೇಸರ ಆಗಲಿ. ಬೇಸರ ಆಗಬೇಡಪ್ಪ, ಹೇಳೋ. ನಿಮ್ಗೆ ಹೇಳಿದ್ರೆ ಬೇಸರ ಆಗಲಿ. ಏ, ಬೇಸರ ಆಗಲ್ಲ, ಹೇಳೋ. ನನ್ಗೆ ತಲೆ ಕೆಡಿಸ್ಬೇಡ, ಹೇಳ ಹೇಳ. ಏನು ಬೇಸರ ಆಗಲ್ಲ, ಹೇಳಪ್ಪ. ಅದು ಏನು? ಅರೆ, ನಿನಗೆ ಇಷ್ಟೊಂದು ಸುಳ್ಳು ಹೇಳುತ್ತ ಎಲ್ಲಿ ಕಲ್ತೆ ಅಂತ ಕೇಳ್ತಾ ಇದ್ದೀನಿ. ನಿಮ್ ಜೊತೆ ಸೇರ್ ಜೊತೆ ಸೇರಿದ ಮೇಲೆ ನಾನು ಇಷ್ಟೊಂದು ಸ್ವಲ್ಪ ಲೆವೆಲ್ ಮಾಡಪ್ಪ. ಮೈಕಾಸುರ, ನಾಲ್ಗೆ ನಾಲ್ಗೆ ಮೇಲೆ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇನೆ. ಅಲ್ಲ ಕಣ, ನಿನಗೆ ಏನಾದ್ರು ಸ್ವಲ್ಪನಾದ್ರು ಎದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ಲ ನಿನಗೆ. ನೀನು ಹಿಂಗೆಲ್ಲ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ವ ನಿನಗೆ? ಒಂಚೂರಾದ್ರೂ ಈ ದೊಡ್ಡ ಪಂಡಿತನ ಥರ ಮಾತಾಡ್ತಾನೆ ತಿರ್ಗಾ ಪಂಡಿತ. ಮಾಸ್ಟ್ರೇ, ನಮ್ಮ ಪಾಂಡಿತ್ಯದ ಬಗ್ಗೆ ನೀವು ಮಾತಾಡಬಾರದು. ನೀವೇನು ಸರ್ಕಾರದಿಂದ ಪುಕ್ಕಟೆ ಆಗಿ ಸಂಬಳ ಕೇಳ್ತೀರಾ? ಅದನ್ನು ಕೇಳಿ ನಮ್ಮಂತ ವಯಸ್ಕರಿಗೆ ನೀವು ಉತ್ತರ ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಷ್ಟೇ. ಎಲ್ಲ ಮಾತಾಡ್ಬೇಡ, ಪಾಂಡಿತ್ಯ ಬಗ್ಗೆ ಮಾತಾಡ್ಬೇಡ ನೀನು. ಕೇಳಿ ನೀವು ಪ್ರಶ್ನೆ. ಬಹಳ ಸಿಂಪಲ್ ಆದ ಪ್ರಶ್ನೆ ಕೇಳ್ತಾ ಇದ್ದ. ಕೇಳಿಸ್ಕೋ, ಕನ್ನಡದಲ್ಲಿ ಎರಡು ಸ್ಪಷ್ಟವಾದಂತ ಗಾದೆ ಹೇಳೋದು, ಸರಳವಾಗಿ ಸಾಕು ಹೇಳ ಅಷ್ಟೇ. ಇನ್ನೇನು ಕೇಳಲ್ಲ, ಎರಡು ಗಾದೆ. 2G ಹೋದ ಮಾನ 4G ಬರುತ್ತೆ. ಫೇಸ್ಬುಕ್ ಅಲ್ಲಿ ಇದ್ದವಳು ವಾಟ್ಸಪ್ಗೆ ಬರದೇ ಇರ್ತಾಳ. ಇನ್ನೊಬ್ಬರ ವೈಫೈ ಅಲ್ಲಿ ಆಪ್ ಅಪ್ಲೋಡ್ ಮಾಡಿದವನೇ ಜಾನ. ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವದ ಗೆಳೆಯ, ಹಾಟ್ಸ್ಪಾಟ್ ಅಲ್ಲಿ ಜೀವ ಕೊಡುವವನು ಜೀವೋ ಗೆಳೆಯ. ನಮ್ ಜಿಯೋ ಇದು ಇದು ಗದೆ, ಕನ್ನಡದ ಗಾದೆ. ಉಗಿಬೇಡಿ ಮಾಸ್ಟರ್, ಇಲ್ಲಿ ಬಹಳ ಕಷ್ಟ ಇದೆ, ಅಲ್ಲಲ್ಲಿ ಉಗಿಬೇಡಿ. ಅದು ನಮ್ಮೂರಲ್ಲಿ ಆಗಿದ್ದು, ಇಲ್ಲಿ ಜಾಗೃತೆ ಮಾಡಿ. ಇವತ್ತಿನ ಟೆಸ್ಟ್ ಏನು ಅಂತ ತೀರ್ಮಾನಲೇ ಬಿಡಿ. ಕೇಳಿ, ಈ ಭೂಮಿ ಈಗ ತಿರುಗುತ್ತಾ ಇರೋದಕ್ಕಿಂತ, ಈಗ ತಿರುಗುದಕ್ಕಿಂತ 30 ಫಾಸ್ಟ್ ಆಗಿ, 30 ಫಾಸ್ಟ್ ಆಗಿ ಈಗಲೇ ತಿರುಗೋಕೆ ಶುರು ಆದ್ರೆ ಏನಾಗ, ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಪೆದ್ದ ಮಾತಾಡ್ತೀವಲ್ಲ ಮಾಡಿದೆ, ಭೂಮಿ 30 ಫಾಸ್ಟ್ ಆಗಿ ತಿರುಗೋಕು ನನ್ನ ಅದೃಷ್ಟದ ಬಾಗಿಲು ತೆಗಿಯೋಕು ಏನೋ ಸಂಬಂಧ ಕಂದ, ಏನೋ ಸಂಬಂಧ.
ನಿಮಗೀಗ ತಿಂಗಳು ಬರುವ ಸಂಬಳ 30% ಫಾಸ್ಟ್ ತಿರುಗಿದ್ರೆ ಇವತ್ತೇ ಬರುತ್ತೆ. ಅದೃಷ್ಟದವಾಗಿ ತೆರೆದಂಗೇನೆ ಗೊತ್ತಾಯ್ತಾ ಒಡಬೇಡ ಮಾಸ್ಟರ್, ವಯಸ್ಕ ನಾನು. ಶಬ್ಬಾಶ್, ಒಪ್ಕೊಂಡೆ ಕಣ, ನೀನ್ ಹೇಳಿದ್ದನ್ನ ಒಪ್ಕೊಂಡೆ. ತುಂಬಾ ಬುದ್ಧಿವಂತಂಗೆ ಮಾತಾಡ್ತೀಯ ತುಂಬಾ. ಇದೆಲ್ಲ ಬೇಡ ನಿನಗೆ, ಸರಳವಾದ ಪ್ರಶ್ನೆ ಕೇಳಿ. ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಮಾರ್ಗವನ್ನು ಕಂಡು ಹಿಡಿದಿದ್ದು ಯಾರು? ಯಜ್ಞ ಸರ್. ಯಜ್ಞ ಯಜ್ಞ ಸರ್, ಅದು ಜೀವಿಗಳು ಭೂಮಿ ಅಡಿಯಲ್ಲಿಯೇ ವಾಸ ಮಾಡ್ತಿರುತ್ತೆ. ಏನು ಸಾಯಬ್ರದ್ದು ಬೆಳ್ಳ, ಸೆಟ್ರಂಗಡಿದ್ದು ಬೆಳ್ಳ ಅಂತ ಸೊರಂಗ ತೋಣಿ 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 ಒಟ್ಟು ಬರುತ್ತೆ. ಅದು ಸ್ತ್ರೀ ರೋಗ ತಜ್ಞ ಅಂದ್ರೆ ಹಂಗೆಲ್ಲ ಕೊಡಕಂದ, ಅದು ಸ್ತ್ರೀಯರಿಗೆ ಬರುವ ಕಾಯಿಲೆಗಳನ್ನ ವಿಶೇಷವಾಗಿ ಕಂಡು ಹಿಡಿದವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಸ್ಪೆಷಲಿಸ್ಟ್ ಇರ್ತಾರಲ್ಲ ಅವ್ರಿಗೆ ಸ್ತ್ರೀ ರೋಗ ತಜ್ಞ ಬೇನಿಕಲ್ ಅದಿಸ್ ಅಂತಾರೆ. ಕನ್ನಡವೇ ನನಗೆ ಸರಿಯಾಗಿ ಬರಲ್ಲ, ನಾನು ಇಂಗ್ಲಿಷ್ ಯಾಕಪ್ಪ ಕಲಿಸ್ಕೊಡಕ್ ಹೋಗ್ಲಿ? ನಾನು ಕನ್ನಡ ನಿಮ್ಮಿಂದನೇ ಕಲ್ತದ್ದು, ನಾನು ಜಾಸ್ತಿ ಮಾತಾಡೋದು ತುಳು. ಅದೇ ಅದೇ ಆಗಿತ್ತು ನನಗೆ ದೊಡ್ಡ ಸಮಸ್ಯೆ ಆಗಿರೋದೇ ಅದು. ಆದ್ರೆ ನನ್ನ ನಾಡು ಕನ್ನಡ, ತಂಗಿ ಭಾಷೆ ತುಳು, ನಾಡು ಕನ್ನಡ, ಅದನ್ನು ಬಿಟ್ಕೊಡಲ್ಲ ನಾನು. ಅಪ್ಪ ತುಳು ಆಗ್ಲಿ, ಕೊಂಕಣಿ ಆಗ್ಲಿ, ಮಲಯಾಳಿ ಆಗ್ಲಿ, ಎಲ್ಲ ಕನ್ನಡ ನಾಡೆ. ಇವೆಲ್ಲ ನಮ್ಮ ನಮ್ಮ ಉಪಭಾಷೆಗಳು ಅಷ್ಟೇ ಕನ್ನಡ. ಅದಕ್ಕೋಸ್ಕರ ಅದನ್ನು ಕಳಿಸಿದವರು ನೀವು, ಅದಕ್ಕೋಸ್ಕರ ನಿಮ್ಮಿಂದ ನಾನು ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡ್ತೀನಿ. ನಾನು ಇನ್ನೊಂದು ತುಂಬಾ ಸರಳವಾದ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ ಕಣ. ನಿನಗೆ ಈ ತರದ ಪ್ರಶ್ನೆಗಳೆಲ್ಲ ಕೇಳಿದ್ರೆ ನೀನು ಉದ್ಧಾರ ಆಗೋದಿಲ್ಲ, ಸುಮ್ಮನೆ ಸರಳವಾಗಿ ಹೇಳ್ತೀನಿ. ಒಂದು ಲೆಕ್ಕ ಕೇಳ್ತೀನಿ ಕಣ, ಲೆಕ್ಕ. ಲೆಕ್ಕ ತಪ್ಪಾರ್ದು ಮಾಸ್ಟರ್, ನನ್ನ ಲೆಕ್ಕ ತಪ್ಪಿದೀಯ? ಇಲ್ಲಪ್ಪ, ನಿನ್ ಲೆಕ್ಕ ಕರೆಕ್ಟ್ ಆಗೇ ಇರುತ್ತೆ, ನಾನು ಸುಮ್ಮನೆ ಕೇಳ್ತಾ ಇದೀನಿ. ಲೆಕ್ಕ ನಿನಗೆ ಗೊತ್ತಲ್ಲ, ಕೇಳಿ ಕರೆಕ್ಟ್ ಆಗಿ ಹೇಳ. ಮೊದಲನೇ, ನನ್ನ ಪ್ರಕಾರ 1763 ಪ್ಲಸ್ 1763 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಸೇರಿಸ್ಕೊಂಡು ಅದನ್ನ 23 ಭಾಗ ಮಾಡಿದರೆ ಅದರಲ್ಲಿ ಬಂದಿದ್ದ ಆನ್ಸರ್ ನ 42 ಕಳೆದರೆ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳ? ತಲೆನೋವು ಬರುತ್ತೆ ಮಾಸ್ಟರ್. ಇಷ್ಟು ಲೆಕ್ಕ ಗೊತ್ತಿದ್ರೆ ನಾನು ವಯಸ್ಕರ ಶಿಕ್ಷಣಕ್ಕೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಒಂದು ಸುಲಭವಾದ ಪ್ರಶ್ನೆಯನ್ನು ಕೊಡಿ, ಅದಕ್ಕೆ ಉತ್ತರ ಕೊಡ್ತೇನೆ. ಇಸ್ಕೊಂಡು ಕಿಸ್ಕೊಂಡು ಕೊಸ್ಕೊಂಡು ಅಂದ್ರೆ ನಾನೇನು ಎಂಥವನ್ ಜೊತೆ ಕಟ್ಕೊಂಡು ಎತ್ತಾಯ್ ಆಯ್ತು ಕಣ. ತುಂಬಾ ಸಿಂಪಲ್ ಆದ ಪ್ರಶ್ನೆ ಕೊಟ್ಟಿನಿ ಕಣ. ಇದು ಇದು ನಿನಗೆ ಹೇಳದೆ ಇರೋ ಸಾಧ್ಯವೇ ಇಲ್ಲ. ನನ್ನ ಮಾನ ಮುಡಿಸೋ, ನಿಮ್ದು ಅಮ್ಮ ಯಾಕೆ ಕಣಲ್ಲೋ? ಇಲ್ಲ ಮಾಸ್ಟ್ರೆ, ನೀವು ಮಾಸ್ಟ್ರು, ನಾವು ಶಿಷ್ಯ. ಕೇಳ್ಕೊಳ, 90 + 90 + 90 + 90 ಎಷ್ಟಾಯ್ತು ಹೇಳ? ಇಸ್ ಈಕ್ವಲ್ ಟು ಎಷ್ಟು? ಹಾಫ್ ಬಾಟಲ್ ಆಗುತ್ತೆ.
ಹಾಫ್ ಬಾಟ್ಲ. ನಿನ್ ಮನಕೈನಾಗ ಏನ್ ಹೇಳ್ತಾ ಇದೀಯ ನೀನು? 94 ತಲೆ ಕೂಡ ಹಾಕಿದ್ರೆ ಹೆಂಗು ಹಾಫ್ ಬಾಟ್ಲ್ ಆಗುತ್ತೆ? ಹೌದು ಮಾಸ್ಟರ್, 90 plus 90 160 160 ಕ್ವಾರ್ಟರ್ ಟು ಕ್ವಾರ್ಟರ್ ಹಾಫ್ ಬಾಟ್ಲ್ 360. ಅದ್ಭುತ ಕಣ, ನೀನು ಅದ್ಭುತ. ಇಲ್ಲಿರಬಾರ್ದಾಗಿತ್ತು, ನೀನು ಇಲ್ಲಿರಬಾರ್ದಾಗಿತ್ತು. ಲೈ ನಿನ್ಗಾಗಲ್ಲ ಕಣ, ನಿನ್ಗೆ ಈ ಥರದ ಪ್ರಶ್ನೆ ಎಲ್ಲ ಕೇಳೋದು ನಿನ್ಗಾಗಲ್ಲ. ಇನ್ನೂ ತುಂಬ ಸರಳವಾದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಕಣ, ಇದು ನೀನು ಆನ್ಸರ್ ಹೇಳಲೇಬೇಕು, ಕರೆಕ್ಟಾಗಿ ಹೇಳ್ತೀನಿ, ನನಗೆ ಗೊತ್ತು. ಕೇಳಿಸ್ಕೊಳ, ಸಣ್ಣದೊಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ಹೆಂಗಸು ಒಂದು ಗಂಟೆಗೆ 6 chapatis ಮಾಡಿದರೆ 6 ಹೆಂಗಸರು ಒಂದು ಗಂಟೆಯಲ್ಲಿ ಎಷ್ಟು ಚಪಾತಿಗಳನ್ನು ಮಾಡಬಹುದು? ಒಂದು ಚಪಾತಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಯಾಕೋ ಮನೆಯಲ್ಲಿ ಗಂಡ ಹೆಂಡತಿರುವಾಗನೇ ಹೆಂಡತಿ ಪಾಪ ಒಂದು ಒಬ್ಬಳೆಂಗಸಿರುವಾಗನೇ ಒಂದು 5-6 ಚಪಾತಿ ಆಗೋದೇ ಕಷ್ಟ. ಇನ್ನು ಎಲ್ಲರೂ ಹೆಂಗಸರು ಸೇರಿದ್ರೆ ಚಪಾತಿ ಎಲ್ಲಿಂದ ಆಗುತ್ತೆ? ಅವರವರ ಕಷ್ಟ, ಅವರವರ ಸುಖ ದುಃಖಗಳನ್ನ ಮಾತಾಡಿ ಮಾತಾಡಿ ಚಪಾತಿ ಇಟ್ಟು ಬದಿಯಲ್ಲಿ ಇಟ್ಟು ಅದು ಮತ್ತು ಗಂಡ ರೊಟ್ಟಿ ಮಾಡುವ ಪರಿಸ್ಥಿತಿ ಬರುತ್ತೆ. ನೀವು ನೀವೇ ಚಪ್ಪಾಳೆ ಹೊಡ್ಕೊಂಡು ಯಾಕ್ರಮ ಮಾನ ತಕ್ಕತ್ತೀರಾ? ಚಪಾತಿದು ವಿಷಯನಿಲ್ಲ, ಬಿಟ್ಬಿಡಿ. ಅಣ್ಣವ್ರು ಹೇಳ್ತಾರೆ ಅವ್ರು ನಿಜ, ಅದಕ್ಕೆ ಚಪ್ಪಾಳೆ ತರ್ತಾರೆ ಬಿಡಿ ಸರ್. ಪ್ರಶ್ನೆ ಕೇಳಿ ಮಾಸ್ಟರ್. ಆಗಲ್ಲಪ್ಪ, ನಿನ್ ಜೊತೆ ನಂಗೆ ಈಗಕ್ಕಾಗಲ್ಲ ಕಣ. ಅದ್ ಯಾವ ಕಡೆಯಿಂದ ಉದ್ಭೂಸ್ಬಿಟ್ಟಿಯೋ ಭೂಮಿ ಮೇಲೆ ನೀನು? ಅಪ್ಪ ಇನ್ನೊಂದು ಮಾತು ಕೇಳ್ತೀನಿ ಕಣ, ಹೇಳಿ ಮಾಸ್ಟರ್. ಇದಕ್ಕಿಂತ ಭೂಮಿ ಮೇಲೆ ಸರಳವಾದಂಥ ಪ್ರಶ್ನೆ ಮತ್ತು ಉತ್ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ನನಗೇನು? ನಿನಗೆ ತುಂಬ ಸಿಂಪಲ್. ನನ್ನ ಸುಳ್ಳು ಹೇಳಿದ್ರೆ ಕಣ, ನನ್ನ ಶಿಷ್ಯನ ಬಂಡವಾಳ ಏನು ನಾನು ಗೊತ್ತಿಲ್ವೇನ? ಆಚೆ ಈಚೆ ಹೋಗ್ಲಿ ಕಷ್ಟ ಆಗುತ್ತೆ, ಇದು ಆಚೆ ಆಯ್ತು. ಕೇಳ್ಕೊಳ ಒಂದೇ ಪ್ರಶ್ನೆ ಕೇಳಿ ಮಾಸ್ಟರ್. ಸಮುದ್ರದ ನೀರು ಯಾಕೆ ಉಪ್ಪು? ಹೇಳ. ಅದಕ್ಕೆ ನಾವು ಆ ಉಪ್ಪಾಗ್ಲಿಕ್ಕೆ ಕಾರಣ ನಮ್ಮ ಸರ್ಕಾರದವರು. ಸಮುದ್ರದ ನೀರು ಉಪ್ಪಾಗ್ಲಿಕ್ಕೆ ಕಾರಣವೇ ನಮ್ಮ ಸರ್ಕಾರದವರು. ಬಡಿಬೇಡಿ ಮಾಸ್ಟರ್, ವಯಸ್ಕ ನಾನು. ಮಾತು ಮುಂಚೆ ಇದನ್ನು ಹೆದರಿಸ್ತಾನೆ, ಆಣೆ ಇಡ್ತಾನೆ ಇಲ್ಲ ವಯಸ್ಕ ಅಂತಾನೆ. ನೀವು ಎಲ್ಲಿಗೆ ಹೊಡಿತೀರಂತ ಗೊತ್ತಾಗಲ್ಲ. ಅದು ನಾನು ಹೊಡೆದ್ರೆ ಸರಿಯಾಗಿ ಹೊಡಿತೀನಿ. ಅದು ನಿಮ್ಮ ಕಲ್ಪನೆ, ಬೀಳುವವ ನಾನಲ್ವಾ? ಅದು ನಿಜ, ಅದು ನಿಜ, ಬೀಳುವವ ನೀನು. ಈಗ ನಾನು ಹೇಳಿದಕ್ಕೆ ಆನ್ಸರ್ ಮಾಡು. ನೀನು ಹೇಳಿದ ಪ್ರಶ್ನೆ, ಸಮುದ್ರದ ನೀರು ಉಪ್ಪು ಯಾಕೆ? ಅದಕ್ಕೆ ನಮ್ಮ ಸರ್ಕಾರದವರೇ ಕಾರಣ. ಗುಂಡು, ಸರ್ಕಾರದವ್ರು ಹೆಂಗೂ ಕಾರಣ ಆಗ್ತಾರೆ ನೋಡಿ ಮಾಸ್ಟರ್. ನಮ್ಮ ಸರ್ಕಾರದವರು ಮನೆ ಮನೆಗೆ ಅಂತ ಸ್ವಚ್ಛ ಭಾರತ ಅಂತ ಟಾಯ್ಲೆಟ್ ಬಾತ್ರೂಮ್ ಎಲ್ಲರಿಗೆ ಕಟ್ಟಿಸ್ಕೊಡ್ತಾರೆ. ಅದೇ ರೀತಿ ಸಮುದ್ರದಲ್ಲಿರುವ ಜೀವರಾಶಿಗಳಿಗೆ ಒಂದಾದರೂ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿಸಿ, ಅದು ಪಾಪ ಕಷ್ಟದಲ್ಲಿ ಒಂದ ಎರಡ ಮಾಡಿ ಮಾಡಿ ಇಡೀ ಸಮುದ್ರನೇ ಉಪ್ಪಾಗಿ. ಬರೋ ಬರೋ ಸರ್, ಬಂದ್ರೆ ಮೈಕಾಸುರ. ಇಲ್ಲ ಬರೋ, ಇಲ್ಲ ಬರೋ, ಇಲ್ಲ ನಾನು ನಂದೇ ಬಿಟ್ಟು ಕೊಡ್ತೀನಿ. ಬರೋ ಬರೋ, ಏನು ಮಾಡಲ್ಲ, ಬರೋ ಬಕ್ಕಂದ ಬರೋ. ಮುಗ ನಿನಗೆ ಈ ಸ್ವಲ್ಪ ದೂರನೇ ಇಲ್ಲ ಒಳ್ಳೇದೇ. ಮಾಸ್ಟರ್, ನಿಮ್ಮ ಹಣ ಉಳಿದೇ ಹತ್ತಿರ ನೀರು. ಬೇಡ 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 ಬೇಡಪ್ಪ, ನೀವು ತಗೊಳ್ಳೋದು ಉಳಿದ ಬೇಡ 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 ಬೇಡ. ಈಗ ನಾನು ಹೇಳಿದ ಕೆಲಸ ಮಾಡೋದು ಬಹಳ ಸಿಂಪಲ್ ಕ್ವಶನ್. ನಿನಗೆ ನಾನು ವಿದ್ಯಾವಂತ ಆಗಬೇಕು ಅಂತ ಆಸೆನೇ ಇಲ್ಲವೇನೋ ಕಂದ? ಸತ್ಯ ಇಲ್ಲ ಮಾಸ್ಟರ್, ನಾನು ವಿದ್ಯಾವಂತ ಆಗದೇನೆ ಈ ಜಾಗಕ್ಕೆ ಬಂದದ್ದು. ನಾನು ಈ ತರನು ಭೂಮಿ ಮೇಲೆ ಇರ್ತಾರ, ನಾನು ವಿದ್ಯಾವಂತ ಆಗೋದು ಬೇಡ ಅಂತ. ವಿದ್ಯಾವಂತರಾದ್ರೆ 1, 2, 3, 4 ಜನ ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ. ಸತ್ಯ ಹೌದು ಅಲ್ವಾ? ಹೌದು. ವಿದ್ಯೆ ಎಲ್ಲದಕ್ಕೂ ಉಪಯೋಗ ಆಗಲ್ಲ ಮಾಸ್ಟರ್, ಸ್ವಲ್ಪ ಜನರಲ್ ನಾಲೆಜ್ ಕೂಡ ಬೇಕು. ನಿನ್ ನಾಲೆಜ್ ನಾನು ನೋಡಿದೀನಿ, ನಾನು ಹೇಳಿದಕ್ಕೆ ಆನ್ಸರ್ ಮಾಡು ಮಾಸ್ಟರ್. ನೀವು ಎಷ್ಟೇ ವಿದ್ಯಾವಂತರಾದರೂ ನಮ್ಮ ದೇಶದ ಭಾರತದಲ್ಲಿ ಜಿಯೋ ಸಿಮ್ ತಗೊಳ್ಬೇಕಾದ್ರೆ ಹೆಬ್ಬಟ್ಟೆ ಒತ್ತಬೇಕು. ಹೌದು
ಹೌದು ತಮ್ಮ ಇಂಪ್ರೆಷನ್. ನೀನು ದೇವ್ರು ಕಣ, ನೀನು ದೇವ್ರು ಅಂತ ಹೇಳಿದ್ರೆ ನಾನು ನಿನ್ಗೆ ಹಾಗಾದ್ರೆ ಕಾಲಿ ಹಿಡಿಯಲ್ಲ. ನಿನಗೆ ಅಷ್ಟು ಅರ್ಥ ಆಗಲ್ವೇನೋ. ನನ್ ಒಂದು ಸಂಶಯ ಕಣ ಈಗ ಗುಂಡು. ಏನ್ ಸಂಶಯ ಅಂದ್ರೆ, ನಿಮ್ ಮನೇಲಿ ನೀನೊಬ್ಬನೇ ಹೀಗ ಅಥವಾ ಮನೇಲಿರೋರೆಲ್ಲ ಹೀಗೆ ಇದಾರ? ನಮ್ ತಂದೆಗೆ 25 ಮಂದಿ ಮಕ್ಕಳು ಅಷ್ಟೇ, ಎಲ್ರು ಹೀಗೇನೆ, ಏನು ಕಂಪ್ಲೇಂಟ್ ಇಲ್ಲ, ಎಲ್ರು ಸೇಮ್. 25 ಜನ ಮಕ್ಕಳ? ಹೌದು. ಅಲ್ಲ ಕಣ, ಫ್ಯಾಮಿಲಿ ಪ್ಲಾನ್ ಯಾರು ಬರಲೇ ಇಲ್ವೇನೋ? ಬಂದ್ರು, ಅಂಗನವಾಡಿ ಶಾಲೆ ಅಂತ ಹೋದ್ರು ಅಷ್ಟೇ. ಬೇಡ ಕಣ, ನಿನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ ಕಣ, ಎಲ್ಲ ಬರಲಿ. ಇಷ್ಟು ತೊಂದರೆ ಕೊಟ್ಟಿದ್ರು ಪರವಾಗಿಲ್ಲ, ನಾನೊಂದು ಮಾತು ಹೇಳ್ತೀನಿ, ಹೇಳಿ ಬಿಟ್ಬಿಡ. ನೀನು ಈ ಕುಡಿತವನ್ನ ಬಿಟ್ಟು ಬಿಡು. ಸತ್ಯ? ಹೌದು, ಕುಡಿತವನ್ನ ಬಿಟ್ಟು ಬಿಡು. ನಾನು ಕುಡಿತಿದ್ದೀನಂತೆ ಎಲ್ಲರೂ ಕುಡಿದಕ್ಕೆ ಬೀಳ್ಬಾರ್ದು ಅಂತ ನನಗೆ ಆಸೆ ಇಲ್ಲ. ಹೌದು, ಆದ್ರೆ ನನಗೆ ಬಿಡ್ಲಿಕ್ಕೆ ಆಗಲ್ಲ. ಯಾಕೆ? ನಾನು ಕುಡಿತ ಬಿಟ್ಟರೆ ನನ್ನ ಒಳಗಿನ ಪಾರ್ಸ್ಗಳೆಲ್ಲ ಸ್ಟ್ರೈಕ್ ಮಾಡಿ ನನ್ನ ಇಡೀ ಜೀವನೇ ಹೋಗುವ ಚಾನ್ಸ್ ಇದೆ ಮಾಸ್ಟರ್. ಅದಕ್ಕೋಸ್ಕರ ನಾನು ಕುಡಿತಕ್ಕೆ ಬಿದ್ದಿದ್ದೇನೆ, ಬಿಡುವುದು ಹೇಗೆ ಅಂತ ಆಲೋಚನೆ ಮಾಡ್ತೇನೆ. ನಾನು ಕುಡಿತೇನೆ ಅಂತ ಯಾರು ಕುಡಿಬಾರ್ದು ಅಂತ ನನ್ನೊಂದು ಆಸೆ. ಆಹಾ ಗುಂಡು, ಗುಂಡು ಅದ್ಭುತ ಕಣ, ನೀನು ಸಂದೇಶ ಕೊಡ್ತಾ ಇರೋದು. ನಾನು ಒಂದು ಮಾತು ಹೇಳ್ತೀನಿ ಗುಂಡು, ಸರಿಯಾಗಿ ಅರ್ಥ ಮಾಡ್ಕೊ. ನೀನು ಈ ಆಲ್ಕೋಹಾಲ್ ಅನ್ನ ಬಿಟ್ಟು ಬಿಡು. ಯಾಕೆ ಮಾಸ್ಟರ್? ಹಾಲ್ ಕುಡಿ, ಹಾಲ್ ಕುಡಿದ್ರೆ ಫುಲ್ ಪವರ್ ಬರುತ್ತೆ, ಪವರ್, ಎನರ್ಜಿ. ಸುಳ್ಳು ಮಾಸ್ಟರ್, ಸದಾ ಸುಳ್ಳು. ಯಾಕೋ ಸುಳ್ಳು? ಹಾಲ್ ಕುಡಿದ್ರೆ ಪವರ್ ಬರುತ್ತೆ ಅಂತ ಹೇಳೋದು ಸುಳ್ಳು. ಯಾಕೆ? ಈಗ ನೀವು ಒಂದು 5 ಲೀಟ್ರ್ ಹಾಲು ಕುಡಿಯಿರಿ, ನೋಡೋಣ. ಗೋಡೆಯನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ಅದೇ 5 ಪೆಗ್ಗು ನೀವು ಕುಡಿಯಿರಿ, ಗಾಳಿ ನಿಂತುಕೊಂಡು ನೋಡಿ ಗೋಡೆ ಹೇಗೆ ಅಲ್ಲಾಡುತ್ತೆ. ಇದನ್ನೇ ಇದನ್ನ ಬಂದ ತಕ್ಷಣ ಹೇಳ್ದಲ್ಲ, ಇದನ್ನೇ ನಾನೇ ಇವನು ಗುರುನೋ, ಇವನೇ ನನ್ನ ಗುರುನೋ ಗೊತ್ತಾಗ್ತಾ ಇಲ್ಲ. ಹೆಂಗೋ ನಿನ್ನ ಸರಿ ಮಾಡೋದು, ನಿನ್ ಹೆಂಗೋ ಬುದ್ಧಿ ಕಲ್ಸೋದು, ನಾನು ನಿನ್ ಹೆಂಗ್ ಟೆಸ್ಟ್ ಮಾಡ್ಲಿ, ಹೆಂಗೆ ವಿದ್ಯೆ ಹೇಳ್ಕೊಡ್ಲಿ? ಲೇ, ನಾನು ಒಂದೇ ಒಂದ್ ಕಡೆ ಪ್ರಶ್ನೆ ಕೇಳ್ತೀನಿ ಕಣ. ನಿನ್ ಹೀಗೇ ಕುಡ್ಕೊಂಡು ಓಡಾಡ್ತಾ ಇದ್ರೆ, ಈ ಕುಡ್ಕೊಂಡು ಹಿಂಗ್ ಓಡಾಡ್ತಾ ಇದ್ರೆ, ಪಾಪ ನಿನ್ನ ಯಾರೋ ಮದುವೆ ಆಗ್ತಾರೆ. ಯಾರು ಮದುವೆ ಆಗ್ತಾರೆ? ನನಗೆ ಮದುವೆ ಬೇಡ ಮಾಸ್ಟರ್. ಮದುವೆ ಬೇಡ. ಎಷ್ಟು ಮಗು ಥರ ಹೇಳ್ತಾನೆ ನೋಡಿ. ಅದು ಮದುವೆ ಆಗದವರು ಮಗು ಥರ ಹೇಳಿರುವ. ಮದುವೆ ಬೇಡ ಮಾಸ್ಟರ್. ನನ್ನ ಜೀವಮಾನದಲ್ಲಿ ಮದುವೆ ಬೇಡ ಅಂತ ಹೇಳ್ತಾ ಇರುವಂತ ಮೊದಲೇ ಗಿಡಿಸ್ಕೊಡ. ನಿಮ್ಮಿಂದ ತಾನೆ ನಾನು ಮದುವೆ ಬೇಡ ಅಂತ ಹೇಳ್ತಾರೆ. ಉಪದೇಶ, ನಿಮ್ಮ ಪಾಠ, ನೀವು ಶಿಷ್ಯನಿಗೆ ಹೇಳಿಕೊಟ್ಟಂತ ಬುದ್ಧಿ. ನಾನು ಯಾವ ಮದುವೆ ಬೇಡ ಅಂತ ಹೇಳ್ಕೊಡ್ಲಿ? ನೀವು ಹೋದ ವಾರ ಸತಿ ಸಾವಿತ್ರಿ ಬಗ್ಗೆ ಒಂದು ಪಾಠ ಹೇಳಿದ್ರಿ, ಹೌದಾ? ಹೌದು, ಸತಿ ಸಾವಿತ್ರಿ ಎಂತ ಒಳ್ಳೆ ಪಾಠ, ಎಷ್ಟನ್ನ ಹೇಳ್ಕೊಟ್ಟಿದ್ದೆ. ಏನ್ ಮಹಾ ದೊಡ್ಡ ಪಾಠದಿಂದ ನಾನು ಎಂತ ಒಂದು ವಿಷಯವನ್ನು ಕಲ್ತ್ಕೊಂಡೆ ಮಾಸ್ಟರ್. ನಾನು ಏನ್ ಕಲ್ತ್ಕೊಂಡಿರಿ? ಸತಿ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಯಮ ಬಂದ್ರು ಬಿಟ್ಟುಕೊಡದ ಸತಿ ಸಾವಿತ್ರಿ ಮತ್ತೆ ಮದುವೆ ಆದ ಮೇಲೆ ನಮ್ಮನ್ನು ಬಿಟ್ಟು ಕೊಡ್ತಾಳ. ಅಯ್ಯೋ, ನೀನು ಪಿಂಡ ಆಸ್ಟ್ರೇಲಿಯಾ ಬೀದಿ ನಾಯಿ ತಿನ್ನ, ನಿನಗೆ ನಾರು ಮಾನ ಮರ್ಯಾದೆ ಇದೆಯೇನೋ? ನಾನು ಹೇಳಿದ ಕಥೆನೆ ಉಲ್ಟ ಮಾಡ್ಬಿಟ್ಟು ಅರ್ಥನೇ ಚೇಂಜ್ ಮಾಡ್ಬಿಟ್ಟಲ್ಲೋ. ನಾನು ಆ ಥರ ಅಲ್ಲ ಕಣೋ ಹೇಳಿದ್ದು. ಮುಂದೆ ನಾನು ಪಾಠ ಮಾಡಲ್ಲ ಕಣೋ, ಕ್ವಶನ್ ಕೇಳಲ್ಲ ಕಣೋ, ಏನಾದ್ರು ನೆಗೆಟಿವ್ ಸಾಯ್ ಮಾಸ್ಟರ್. ಧರ್ಮಕ್ಕೆ ಸಂಬಳ ತಿನ್ನಲಿಕ್ಕೆ ನಾನು ಬಿಡಲ್ಲ, ಎದುರು ಬನ್ನಿ ನೀವು. ಇಷ್ಟವರೆಗೆ ನೀವು ನನಗೆ ಪ್ರಶ್ನೆ ಕೇಳಿದಿರಿ, ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡಬೇಕು. ಇಲ್ಲದಿದ್ರೆ ನಾನು ಸರ್ಕಾರಕ್ಕೆ ಬರೀತೇನೆ, ನಮ್ಮ ಕನ್ನಡ ಶಾಲೆ ಮುಚ್ಚಿಕೊಳ್ಳಿಕ್ಕೆ ಇಂಥ ಮಾಸ್ಟರ್ಗಳೇ ಕಾರಣ ಅಂತ. ಎದುರು ಬನ್ನಿ, ನಾನು ಪ್ರಶ್ನೆ ಕೇಳ್ತೇನೆ. ರೈತನ ಮಿತ್ರ ಯಾರು? ಇಡೀ ಜಗತ್ತಿಗೆ ಗೊತ್ತು. ಏನು ರೈತನ ಮಿತ್ರ? ಎರೆಹುಳು. ಎರೆಹುಳು? ಎರೆಹುಳು ಯಾಕೆ ಮಿತ್ರ? ಯಾಕೆ ಅಂದ್ರೆ ಅದು ಮಣ್ಣನ್ನೆಲ್ಲ ಅಗಿತದೆ, ತಿಂತದೆ, ಹದ ಮಾಡಿಕೊಡ್ತದೆ. ರೈತನ ಫ್ರೆಂಡ್ ಕಣೋ ಅದು? ಅರ್ಥವರ್ಗ. ಅದ್ರ ವಿರುದ್ಧವಾಗಿ ಹೇಳ್ತೇನೆ, ಡಾಕ್ಟರ್ನ ಮಿತ್ರ ಯಾರು? ಮತ್ತೇನೋ ತಲಾಟೆ ಹೇಳ್ತಾನೆ, ನಾನು ಬರ್ತೀನಿ ಕಣೋ.
ಚಾರು ಇಲ್ಲದಿದ್ರೆ ಹೊಡಿತೇನೆ ನಾನು. ನನಗೆ ಇಲ್ಲಿ ನಿಲ್ಲಿ ಮಾಸ್ಟರ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಡಾಕ್ಟರ್ ಮಿತ್ರ ಯಾರು? ಡಾಕ್ಟರ್ ಮಿತ್ರ ಇವನು ಕರೆಕ್ಟ್ ಆದ ಆನ್ಸರ್ ಹೇಳಬೇಕು. ರೋಗಿ ಕಣ, ರೋಗಿ ಡಾಕ್ಟರ್ ಮಿತ್ರ. ಯಾಕೆ ಮಾಸ್ಟರ್ ರೋಗಿ ಆಗುತ್ತೆ? ಯಾಕೆ ಅಂದ್ರೆ ಅವನು ಬಂದೇ ತಾನೆ ಅವನ ಬಿಸ್ನೆಸ್ ಆಗೋದು, ಅದಕ್ಕೆ ಅವನೇ ರೋಗಿನೇ ಮಿತ್ರ. ತಪ್ಪು ಮಾಸ್ಟರ್, ರೋಗಿ ಅಲ್ಲ. ಮತ್ತೆ ಡಾಕ್ಟರ್ ನಮ್ಮ ಮಿತ್ರ ಸೊಳ್ಳೆ. ಸೊಳ್ಳೆನಾ? ಸೊಳ್ಳೆ ಎಲ್ರಿಗೆ ಕಚ್ಚಿ ರೋಗ ತಂದ್ರಿಂದ ಮಾತ್ರ ಆದ್ರೆ ಡಾಕ್ಟರ್ಗೆ ಬಿಸ್ನೆಸ್ ಆಗುವುದು. ಆಗ ಮಿತ್ರ ಯಾರು? ಸೊಳ್ಳೆ. ಸೊಳ್ಳೆಯಿಂದ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ, ಟೈಫಾಯ್ಡ್, ಅದು ಇದು ಯಾವ್ದು ಬರುದು ಯಾರಿಂದ? ಸೊಳ್ಳೆಯಿಂದ. ಆದ ಕಾರಣ ಮಿತ್ರ ಸೊಳ್ಳೆ. ಸೊಳ್ಳೆ 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 ಸೊಳ್ಳೆ. ಇನ್ನೊಂದು ಪ್ರಶ್ನೆ ಎದುರುಬನೆ. ಎದುರುಬನೆ, ಈಗ ನೀವು ನೀರಿಗೆ ನೊಣ ಬಿದ್ರೆ ಏನ್ ಮಾಡ್ತೀರಾ? ನೀರಿಗೆ ನೊಣ ಬಿದ್ರೆ ಏನ್ ಮಾಡ್ತಾರೆ? ನೀರು ಚೆಲ್ ಬಿಡ್ತಾರೆ, ಚೆಲ್ತೀನಿ. ಅದೇ ತುಪ್ಪಕ್ಕೆ ನೊಣ ಬಿದ್ರೆ ಏನ್ ಮಾಡ್ತೀರಾ? ಅದು ನೊಣ ಎತ್ತಾಕಿ ತುಪ್ಪ ಬಳಸ್ತೀವಿ ಅಷ್ಟೇ. ಎಂತ ಮನುಷ್ಯರು ನೀವು! ನೀರಿಲ್ಲದೆ ನಮ್ಮ ನಾಡಲ್ಲಿ ಎಷ್ಟೋ ಹಳ್ಳಿಗಳು ನೀರಿಗೋಸ್ಕರ ಪಾಪ ನೀರು ನೀರು ಕೇಳ್ತ ಬದುಕದೇ. ನೀವು ನೀರಿಗೆ ನೊಣ ಬಿದ್ರೆ ನೀರು ಚೆಲ್ತೀರಾ, ತುಪ್ಪಕ್ಕೆ ನೊಣ ಬಿದ್ರೆ ತುಪ್ಪವನ್ನು ಇಡ್ತೀರಾ, ನೊಣ ಚೆಲ್ತೀರಾ ಅಲ್ವಾ? ನಿಮ್ಮಿಂದ ಮಾಸ್ಟ್ರಿಗಳಿದ್ರಿಂದನೇ. ಇನ್ಮೇಲೆ ನೀರು ಉಳಿಸ್ಬೇಕು, ತುಪ್ಪ ಚೆಲ್ಬೇಕು ನೀವು. ಆಯ್ತಪ್ಪ, ನೀನ್ ಮಾತು ಕೇಳ್ದಂಗೆ ಮಾಡ್ತೀನಿ. ಆಯ್ತಾಯ್ತು. ಇನ್ನೊಂದು ಪ್ರಶ್ನೆ. ಸಂಬಳ ತಿನ್ನದಕ್ಕೆ ನೀವು 1969 ಅಲ್ಲಿ ಗಾಂಧೀಜಿ ಹುಟ್ಟಿದ್ರು. 1873 ಅಲ್ಲಿ ಏನಾಯ್ತು? 1873 ಅಲ್ಲಿ ಏನು ಸಿಪಾಯಿ ದಂಗೆ ಆಯ್ತಾ? ಏನೋ ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಏನೇನೋ ಆಯ್ತು ಕಣ. ಏನೋ ಆಯ್ತು ಸತ್ಯ ಏನಾಯ್ತು ಗೊತ್ತಿಲ್ಲ ಕಣ ನಂಗೆ. ಅಯ್ಯೋ ಪರಮಾತ್ಮ, ಯಾರೀ ನಿಮ್ಮನ್ನು ಮಾಸ್ಕ್ ಮಾಡಿದ್ರು? ಇಂಥ ಮಾಸ್ಕ್ ಇದ್ರೆ ನಮ್ಮ ಕನ್ನಡ ಶಾಲೆ ಉಳಿತ ಮಾಸ್ಟ್ರೆ. 1869 ಅಲ್ಲಿ ಗಾಂಧೀಜಿ ಹುಟ್ಟಿದ್ರು. 1873 ಅಲ್ಲಿ ಗಾಂಧೀಜಿಗೆ 4 ವರ್ಷ ಆಯ್ತು. ನೋಡಿ ನೋಡಿ, ಇಂಥ ಮಾಸ್ಟ್ ಇದ್ರಿಂದ ನಮ್ಮ ಕನ್ನಡ ಶಾಲೆ ಓದಲು. ಈ ಮಾಸ್ಟ್ರುಗಳ ಮಕ್ಕಳನ್ನೆಲ್ಲ ದೊಡ್ಡ ದೊಡ್ಡ ಶಾಲೆ ಕಳಿಸ್ತಾರೆ. ನಮ್ಮಂತ ಬಡವರಿಗೆ ನೀವು ಬನ್ನಿ ಸೇರಿ ಸೇರಿ ಅಂತ ಹೇಳ್ತಾರೆ. ಗಾಂಧೀಜಿಗೆ 4 ವರ್ಷ.